ಬಿಜೆಪಿ ಸೀನಿಯರ್ಸ್ಗೆ ವಿಜೇಂದ್ರ ಜೊತೆ ಹೊಂದಾಣಿಕೆ ಕಷ್ಟನಾ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸೋಮಣ್ಣಗೆ ಬೇಸರ ಅಸಮಾಧಾನಿತ ಸೋಮಣ್ಣಗೆ ಗಾಳ ಹಾಕುತ್ತಾ ಕಾಂಗ್ರೆಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೈ ಸೋಮಣ್ಣ ಅವರು ವಿಧಾನಸಭಾ ಚುನಾವಣೆ ಮುಗಿದು ಐದು ತಿಂಗಳು ಆರು ತಿಂಗಳು ಆಯ್ತಾ ಬಂದರು ಆ ಸೋಲಿನಿಂದ ಹೊರ ಬಂದಿಲ್ಲ ಯಾರೀ ಪಾಪಿ ಗೋವಿಂದರಾಜ್ ನಗರದಲ್ಲಿ ಅಣ್ಣ ಅವು ಅಕ್ಕ ಅನ್ಕಂಡ್ ಅದ್ಭುತವಾಗಿ ಕೆಲಸ ಮಾಡ್ಕಂಡಿದ್ರು ತಗೊಂಡೋಗ್ಬಿಟ್ಟು ಚಾಮರಾಜನಗರದಲ್ಲೋ ವರ್ಣದಲ್ಲೋ ಹಾಕೊಂಡು ಅರಕೆ ಕುರಿ ಮಾಡಿ ತೀರ್ಸಾ ಹಾಕ್ಬಿಟ್ರು ಸೋಮಣ್ಣ ಅವ್ರ ಸೋತ ಮೇಲೆ ಒಂದಷ್ಟು ದಿನ ಸೈಲೆಂಟ್ ಆಗಿದ್ದರು ಅವ್ರು ಪದೇ ಪದೇ ಹೇಳೋರು ಎಲೆಕ್ಷನ್ ಟೈಮಲ್ಲಿ ಯಡಿಯೂರಪ್ಪ ಅವ್ರು ಫೋನ್ ಮಾಡೋದೇನು ಸೋಮಣ್ಣ ಏನು ಮಾಡ್ತಿದ್ಯಾ ಹೆಂಗೆ ಮಾಡ್ತಿದ್ಯಾ ಕೆಲಸ ಹೆಂಗೆ ನಡೀತಾ ಇದ್ದು ಪ್ರಚಾರ ನಾವು ಇದ್ದು ತಲೆ ಕೆಡ್ಸ್ಕೊಬೇಡ ಅಂತಿದ್ರು ಎರಡು ಕಡೆ ಸೋತಿದ್ದಂಗೆ ಯಡಿಯೂರಪ್ಪ ಅವ್ರದ್ದು ಫೋನ್ ಇಲ್ಲ ಯಾರ್ದು ಫೋನಿಲ್ಲ ಜನ ನನಗಿದ್ ಕೆಲಸ ತೆಗೆದು ನನ್ನ ನಿರುದ್ಯೋಗಿ ಮಾಡಿಬಿಟ್ರು ಅಂತ ಬೇಸರ ವ್ಯಕ್ತಪಡಿಸಿದ್ರು ಓಲಿ ಬಿಡಿ ಸೋಮಣ್ಣ ಅವರೇ ಆಗಿದ್ದಾಯಿತು ಅಂದರೆ ಮೈಸೂರಲ್ಲಿ ಇತ್ತೀಚೆಗಷ್ಟೇ ಮಾತಾಡ್ತಾ ಬಿ ಜೆ ಪಿಗೆ ಬಂದ ಮೇಲೆ ಮೇಲಿನ ಮೇಲೆ ಸೋತ್ಬಿಟ್ಟೆ ನಾನು ಅಯ್ಯೋ ದೇವ್ರೆ ಅದೇ ಬಿ ಜೆ ಪಿ ನಿಮ್ಮ ಮಿನಿಸ್ಟ್ರು ಮಾಡಿದ್ದು ಅಂತ ಬಿ ಜೆ ಪಿ ಒಂದಷ್ಟು ಜನ ಪ್ರಶ್ನೆ ಮಿನಿಸ್ಟ್ರು ಮಾಡಿಬಿಟ್ರೆ ಸೋತಿದ್ದು ಎಲ್ಲಿ ಜಾಸ್ತಿ ನಾನು ಬಿ ಜೆ ಪಿಲಿ ತಾನೆ ಅಂತ ಬೇಸರ ಇಷ್ಟೆಲ್ಲ ಹೋಗಲಿ ಅಂದರೆ ಸೋಮಣ್ಣ ಅವರ ಗತ್ತು ತಾಕತ್ತು ಮೆಚ್ಚಲೇಬೇಕು ಬಹಿರಂಗವಾಗಿ ಗುಡುಗಿದ್ರು ರಾಜ್ಯಾಧ್ಯಕ್ಷ ಸ್ಥಾನ ನಂಗೆ ಕೊಡಿ ನೂರೇ ನೂರು ದಿನದಲ್ಲಿ ನಾನು ರಿಸಲ್ಟ್ ಮಾಡಿ ತೋರಿಸ್ತೀನಿ ಹೆಂಗೆ ಪಕ್ಷ ಕಟ್ಟಬೇಕು ಅಂತ ಎಸ್ ವಿ ಸೋಮಣ್ಣ ಅವರು ಚುನಾವಣೆಯಲ್ಲಿ ಸೋತು ಸುಣ್ಣಾದರೂ ಕೂಡ ಬಿ ಜೆ ಪಿ ಪಕ್ಷದ ಪರವಾಗಿ ನಾನು ದುಡಿತೀನಿ ಪಕ್ಷವನ್ನು ಏ ಸಂಘಟಿಸ್ಬೇಕಂತ ತೋರಿಸ್ತೀನಿ ನನಗೆ ಅವಕಾಶ ಕೊಡಿ ನೂರು ದಿನ ಸಾಕು ಅಂತ ಹೇಳಿದ್ರು ಈಗ ನೋಡ್ರೆ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಹಜವಾಗಿ ಅನಿವಾರ್ಯವಾಗಿ ಬೇಸರದಿಂದ ಕೋಪದಿಂದ ಜಿಗುಪ್ಸೆಯಿಂದ ಆಬ್ವಿಯಸ್ಲಿ ಅವ್ರು ಮಾತಾಡಲೇಬೇಕು ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಸೋಮಣ್ಣ ಅವರ ಯಂಗ್ಸ್ಟರ್ ವಿಜೇಂದ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗಕ್ಕೆ ನಮ್ಗೆ ಆಗಲ್ಲ ರೀ ಅನ್ನೋ ರೀತಿಯಲ್ಲಿ ಚರ್ಚೆ ನಡೆಸಿದ್ದಾರಂತೆ ಪಕ್ಷದಲ್ಲಿ ಎಲ್ಲ ದುಡ್ದವ್ರೆ ಒಂದಷ್ಟು ನೋಡ್ಕ ಬನ್ನಿ ಈಗ ಒಬ್ರು ಕೊಟ್ಬಿಟ್ಟು ಇಪ್ಪತ್ತೆಂಟರು ಎಲೆಕ್ಷನ್ ಟೈಮ್ಗೆ ಇನ್ನೂ ಟೈಮ್ ಇರೋದಲ್ಲ ಎರಡು ವರ್ಷ ಸಿಗೋದು ವಿಜೇಂದ್ರವ್ರಿಗೆ ಅವಾಗ ಕೊಡ್ಬೋದಿತ್ತು ಈಗ ಯಾರಿಗಾರು ಸೀನಿಯರ್ಗಳಲ್ಲಿ ಯಾರು ಕರೆಕ್ಟ್ ಆಗಿದ್ದಾರೆ ಯಾರು ಕೆಲಸ ಮಾಡ್ತಿದ್ದಾರೆ ಪಕ್ಷಕ್ಕೆ ಯಾರು ನಿಷ್ಠೆ ಇದೆ ಅದಾರು ನೋಡ್ಬೋದಿತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಯಾರೊಬ್ರನ್ನ ಮಾಡ್ಬೋದಿತ್ತು ಇಪ್ಪತ್ತಾರರ ಮಧ್ಯದಲ್ಲಿ ವಿಜೇಂದ್ರ ಕೊಟ್ಟಿದ್ದಿದ್ರೆ ಎಲೆಕ್ಷನ್ಗೆ ಹೋ ಅಂತ ಶಕ್ತಿ ಬರೋದು ಯುವಕರ ಅಲೆ ಇವನ್ ಕೆ ಎಸ್ ವಿಜೇಂದ್ರ ಅವ್ರೇನಾರ ಈಗ ಲೋಕಸಭೆಯಲ್ಲಿ ಚೂರು ಮಿಸ್ ಹೊಡಿತು ಅಂದರೆ ಹೋಯ್ತು ಇಮೇಜ್ ಡ್ಯಾಮೇಜ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಮಾಡ್ತೀರಾ ಈ ರೀತಿಯ ಚರ್ಚೆಗಳು ಬಿ ಜೆ ಪಿ ಹಿರಿಯ ನಾಯಕರಲ್ಲಿ ನಡೀತಾ ಇವೆ ಇದ್ರ ನಡುವೆ ಸೋಮಣ್ಣ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರು ಇತ್ತೀಚೆಗೆ ಅಂದರೆ ಸ್ವಲ್ಪ ದಿನ ಮಾತಾಡುತ್ತೆ ಬಂದ್ಬಿಡಿ ಸೋಮಣ್ಣ ನೀವು ಸುಮ್ಮನೆ ಏನು ನಿಮಗೆ ಬೆಲೆ ಇದ್ದಿರೋ ಕಡೆ ಇತ್ಕೊಂಡು ಏನು ಸೋಮಣ್ಣ ಅಂದ್ರೇನು ಏನು ಮಾಡಿಲ್ಲ ಬಿ ಜೆ ಪಿಗಾಗಿ ನೀವು ಅಂತ ಚರ್ಚೆ ನಡೆಸೋರಂತೆ ಅಂತ ಹೀಗಾಗಿ ಸೋಮಣ್ಣ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರಾ ಅಂತ ಚರ್ಚೆ ಮಾಜಿ ಸಚಿವ ವಿ ಸೋಮಣ್ಣವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಕೈ ನಾಯಕರು ತಯಾರಿ ನಡೆಸಿದ್ದಾರೆ ಈ ಹಿಂದೆ ಕೂಡ ಸೋಮಣ್ಣ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ರು ಇದೀಗ ಮತ್ತೆ ಸೋಮಣ್ಣ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರಲು ಡಿಕೆ ಶಿವಕುಮಾರ್ ಆಸಕ್ತಿ ಹೊಂದಿದ್ದಾರೆ ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕಾಂಗ್ರೆಸ್ ಟಿಕೆಟ್ ನೀಡೋ ಭರವಸೆ ಏನ ನೀಡೋ ಸಾಧ್ಯತೆ ಇದೆ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವು ಕೈ ತಪ್ಪಿರೋದ್ರಿಂದ ಪಕ್ಷತರ ಆಲೋಚನೆಯಲ್ಲಿ ಸೋಮಣ್ಣ ಇದ್ದಾರೆ ಎನ್ನಲಾಗಿದೆ ತುಮಕೂರು ಟಿಕೆಟ್ ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆಗೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನ ಗ್ಯಾರಂಟಿ ಅವ ರಾಜ್ಯದಲ್ಲಿ ಏನು ಚಲರಾಯ ಅಂದರೆ ಕರ್ನಾಟಕದಲ್ಲಿ ಕ್ಯಾ ಚೆಲ್ರಾಯ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ನ ಕಾಂಗ್ರೆಸ್ನವ ಜೋರಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಇನ್ಯಾವುದೋ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನಿಗೆ ನಾನು ಕೂತ್ಕಂಡು ನನ್ನ ಮಗ ಅರುಣ್ ದೇನ್ ಸೆಟ್ಲ್ ಅಂತಲೂ ಗೊತ್ತಿಲ್ಲ ಈಗ ಲೋಕಸಭೆಗೆ ನಾನು ಸ್ಪರ್ಧಿಸ್ಬೇಕು ಡೆಲ್ಲಿಗೆ ವಿಮಾನ ಹತ್ಕೋಬೇಕು ಹೊಸ ಸಂಸತ್ ಭವನದಲ್ಲಿ ಕುಂತ್ಕೋಬೇಕು ಅನ್ನೋ ಲೆಕ್ಕಾಚಾರನ ಸೋಮಣ್ಣ ಮಾಡಿದ್ರೆ ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ರೇಷನ್ ಅಷ್ಟು ಅತಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡ್ರೂ ಅಚ್ಚರಿ ಪಡಬೇಕಾಗಿಲ್ಲ ವೀಕ್ಷಕರೇ ಸೋಮಣ್ಣ ಕಾಂಗ್ರೆಸ್ ಸೇರೋ ಸೂಕ್ತಾನ ಅಥವಾ ಬಿ ಜೆ ಪಿಯಲ್ಲೇ ವಿಜೇಂದ್ರ ಮತ್ತು ಯಡಿಯೂರಪ್ಪ ಉಳಿಸ್ಕೋತಾರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು